ರಾಮನಗರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಭಯಾನಕ ಕಿಡ್ನಿ ಮಾಫಿಯಾವನ್ನ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿತ್ತು. ರಾಮನಗರ ಮಾಗಡಿಯಿಂದ ಶ್ರೀಲಂಕಾಗೆ ಕಿಡ್ನಿ ರಫ್ತಾಗುವುದರ ಬಗ್ಗೆ ಕೂಡ ಸುವರ್ಣ ನ್ಯೂಸ್ ಸುದ್ದಿ ಮಾಡಿತ್ತು. ಭಯಾನಕ ದಂಧೆಯ ಬಗ್ಗೆ ವರದಿ ಮಾಡಿ 3 ದಿನವಾದರೂ ಇನ್ನೂ ಸರ್ಕಾರ ಕಿಡ್ನಿ ಕಳ್ಳರ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಕಿಡ್ನಿ ಮಾಫಿಯಾ ಹೆಸರಲ್ಲಿ ಸುವರ್ಣ ನ್ಯೂಸ್ ಮೊನ್ನೆ ನಡೆಸಿದಂತಹ ಚರ್ಚೆ ವೇಳೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಕಿಡ್ನಿ ಕಳ್ಳರನ್ನ ಪತ್ತೆ ಹಚ್ಚಲು ತಂಡ ರಚಿಸುವುದಾಗಿ ಭರವಸೆ ಕೊಟ್ಟಿತ್ತು. ಇಂದಿನಿಂದ ರಾಜ್ಯ ಬಜೆಟ್ ಮೇಲಿನ ಮುಂದುವರಿದ ಅಧಿವೇಶನ ಶುರುವಾಗ್ತಾ ಇದೆ. ವಿಧಾನಸಭಾ ಕಲಾಪದಲ್ಲಿ ಭಯಾನಕ ಕಿಡ್ನಿ ದಂಧೆಯ ಬಗ್ಗೆ ರಾಜ್ಯದ ನಾಯಕರು ಚರ್ಚೆ ನಡೆಸಿ ಕೂಡಲೇ ಈ ದಂಧೆಗೆ ಬ್ರೇಕ್ ಹಾಕಬೇಕು ಅನ್ನೋದು ಸಾರ್ವಜನಿಕರ ಆಶಯವಾಗಿದೆ. ರಾಮನಗರದ ಮನೆ ಮನೆಯಲ್ಲೂ ಭಯಾನಕ ದೃಶ್ಯ. ಇದು ಮಾಜಿ ಸಿಎಂ ಜಿಲ್ಲೆ, ಹಾಲಿ ಇಂಧನ ಸಚಿವರ ಜಿಲ್ಲೆ. ಇಲ್ಲಿ ಇನ್ನೂ ಕಿಡ್ನಿಯ ಮಾಫಿಯಾ ನಿಂತಿಲ್ಲ. ಕಿಡ್ನಿ ಏಜೆಂಟರ ಬಗ್ಗೆ ಪೊಲೀಸರಿಗೆ ಹಾಗಿದ್ರೆ ಮಾಹಿತಿ ಇಲ್ವಾ? ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಟ್ಟಿತ್ತು. ಹಿಂದೊಮ್ಮೆ ಕಿಡ್ನಿ ಕಳ್ಳರ ಬೇಟೆಯಾಡಿತ್ತು ಸುವರ್ಣ ನ್ಯೂಸ್ ಟೀಮ್. ರಾಮನಗರ ಮಾಗಡಿಯಲ್ಲೇ ಬೇರು ಬಿಟ್ಟಿರುವಂತಹ ಈ ಕಿಡ್ನಿ ಮಾಫಿಯಾಗೆ ಬ್ರೇಕ್ ಹಾಕಲಿಕ್ಕೆ ಈಗ ಜನಪ್ರತಿನಿಧಿಗಳು ಮುಂದಾಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಅದರಲ್ಲೂ ಪ್ರಮುಖವಾಗಿ ಕಲಾಪದಲ್ಲಿ ಈ ಕುರಿತು ನಾಯಕರು ಚರ್ಚೆ ನಡೆಸ್ತಾರಾ? ಕಳ್ಳತನಕ್ಕೆ ಖತರ್ನಾಕ್ ಐಡಿಯಾವನ್ನ ಹುಡುಕಿಟ್ಟಿದ್ದಾರೆ ಈ ಕಿಡ್ನಿ ಡಾನ್ಗಳು. ರಾಮನಗರ ಮಾಗಡಿ ಕಿಡ್ನಿಗಳನ್ನ ಶ್ರೀಲಂಕಾದಲ್ಲಿ ಕದೀತಾರಂತೆ. ರಾಮನಗರ ಮಾಗಡಿಯಿಂದ ಶ್ರೀಲಂಕಾಗೆ ಕಿಡ್ನಿ ರಫ್ತಾಗುವುದಾದ್ರೂ ಹೇಗೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸಚಿವರೇ, ದಯವಿಟ್ಟು ಕ್ರಮ ಕೈಗೊಳ್ಳಿ. ರಾಮನಗರ ಮಾಗಡಿ ಕಿಡ್ನಿಗಳನ್ನ ಶ್ರೀಲಂಕಾದಲ್ಲಿ ಕದಿಯಲಾಗ್ತಾ ಇದೆ. ಇಷ್ಟಕ್ಕೂ ಶ್ರೀಲಂಕಾಗೆ ಕಿಡ್ನಿ ರಫ್ತಾಗೋದಾದ್ರೂ ಹೇಗೆ ಅನ್ನೋದೇ ಪ್ರಮುಖವಾದಂತಹ ಪ್ರಶ್ನೆ. ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ಗೆ ಕಿಡ್ನಿ ಡಾನ್ಗಳ ವಿಚಾರ ಗೊತ್ತಿದೆಯಾ ಇಲ್ವಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಈಗಿನ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಆದ್ರೂ ಸೀರಿಯಸ್ ಆಗ್ತಾರ? ಬಹಳಷ್ಟು ಸವಾಲುಗಳು, ಅದರಲ್ಲೂ ಪ್ರಮುಖವಾಗಿ ಸುವರ್ಣ ನ್ಯೂಸ್ ಸಂಪೂರ್ಣವಾಗಿ ಇದನ್ನ ಹೊರಗಡಿರುವಂಥದ್ದು. ಅಧಿವೇಶನದಲ್ಲಿ ಕಿಡ್ನಿ ಮಾಫಿಯಾ ಪ್ರತಿಧ್ವನಿಸುವಂತಹ ಸಾಧ್ಯತೆ ಇದೆ. ಸಚಿವರು ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ, ನಮ್ಮ ಕಾಳಜಿ. ಕಳ್ಳತನಕ್ಕೆ ಖತರ್ನಾಕ್ ಐಡಿಯಾವನ್ನ ಹುಡುಕಿಟ್ಟಿರುವಂತಹ ಕಿಡ್ನಿ ಡಾನ್ಗಳನ್ನ ಹೇಗೆ ಬಯಲಿಗೆಳಿತಾರೆ, ಅವರ ವಿರುದ್ಧ ಕ್ರಮವಾಗುತ್ತೆ ಎನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖ ಪ್ರಶ್ನೆ. ಇಷ್ಟಕ್ಕೂ ಶ್ರೀಲಂಕಾಗೆ ರವಾನೆಯಾಗುತ್ತೆ ರಾಮನಗರ ಮಾಗಡಿಯ ಜನರ ಕಿಡ್ನಿಗಳು ಅಂತಂದ್ರೆ ಅಚ್ಚರಿಯಾಗುತ್ತೆ. ಸಿಂಗಾಪುರದಲ್ಲಿ ಕದೀತಾರಂತೆ ರಾಮನಗರ ಮಾಗಡಿ ಕಿಡ್ನಿಗಳನ್ನ. ಇದು ಶ್ರೀಲಂಕಾಗೆ ಕಿಡ್ನಿ ರಫ್ತಾಗುತ್ತೆ, ಅದು ಹೇಗೆ ಸಾಧ್ಯ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅಷ್ಟು ಸುಲಭವಾಗಿ ಆಗುತ್ತೆ ಹಾಗಿದ್ರೆ, ಇಷ್ಟೆಲ್ಲ ವ್ಯಾಪಕ ಜಾಲವಿದ್ರೂ ಕೂಡ ಈ ಡಾನ್ಗಳ ವಿಚಾರ ಯಾರಿಗೂ ಗೊತ್ತಿಲ್ವಾ? ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರು ಕೊಟ್ಟಂತಹ ಭರವಸೆಯನ್ನು ಈಡೇರಿಸ್ತಾರಾ, ಸೀರಿಯಸ್ ಆಗಿರ್ತಾರಾ ಈ ವಿಚಾರವಾಗಿ? ಸಚಿವರೇ, ದಯವಿಟ್ಟು ಕ್ರಮ ಕೈಗೊಳ್ಳಿ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬಿರೂರು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಕವರ್ ಸ್ಟೋರಿ ತಂಡ ಬಯಲಿಗೆಳೆದಂತಹ ಈ ಬಹುದೊಡ್ಡ ಜಾಲದ ಬಗ್ಗೆ ನಿಜಕ್ಕೂ ಜನಪ್ರತಿನಿಧಿಗಳು ಸೀರಿಯಸ್ ಆಗಿದ್ದಾರೆ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಕಲಾಪದಲ್ಲಿ ಇದು ಪ್ರತಿಧ್ವನಿಸುವಂತಹ ಸಾಧ್ಯತೆ ಎಷ್ಟಿದೆ ಅಂತಂದ್ರೆ, ಯಾಕಂದ್ರೆ ನಮ್ಮ ಕಳಕಳಿ ಅದು ಬಯಲಾಗಿರುವಂತದ್ದು, ಅದರ ವಿರುದ್ಧ ಕ್ರಮ ಆಗಬೇಕು ಅಂತ. ಆದ್ರೆ ಇವರಷ್ಟು ಸೀರಿಯಸ್ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ ನೋಡಿದ್ರೆ. ಪ್ರಥಮ ಏನಂದ್ರೆ, ಈ ಒಂದು ಏನು ಕಿಡ್ನಿ ಮಾಫಿಯಾ ಇದೆ, ಅದು ಇವತ್ತು ನಿನ್ನೆ ಅಂತ ಸಮಸ್ಯೆ ಇಲ್ಲ. ಇದು ನಿಜವಾಗ್ಲೂ ಕೂಡ ಒಂದು ಸಾಮಾಜಿಕ ಪಿಡುಗು ಅಂತ ಪರಿಗಣಿಸಿ ಜಿಲ್ಲಾಡಳಿತ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಆ ಒಂದು ಪಿಡುಗನ್ನ ತೊಲಗಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು. ಯಾಕಂದ್ರೆ 10 ವರ್ಷಗಳಿಂದ ಈ ಮಾಫಿಯಾ ನಡ್ಕೊಂಡು ಬರ್ತಾನೆ ಇದೆ. ಇತ್ತೀಚೆಗೆ ಏನು ಅಂಗಾಂಗಗಳಿಗೆ, ಕಿಡ್ನಿ ಲಿವರ್ಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ರಾಮನಗರದಲ್ಲಿರುವಂತಹ ಕಡು ಬಡವರನ್ನ ಟಾರ್ಗೆಟ್ ಮಾಡಿಕೊಂಡು ಇವರನ್ನ ಗುಪ್ತವಾಗಿ ಇವರ ಕಿಡ್ನಿ ಮತ್ತೆ ಲಿವರ್ ಅನ್ನ ಕದಿಯುವಂತ ಪ್ರಯತ್ನಗಳು ಸಾಕಷ್ಟು ನಡೀತಾ ಇದೆ. ಏನಾಗುತ್ತಂದ್ರೆ, ಈಗ ನಾವು ಕವರ್ ಸ್ಟೋರಿಯಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿಕೊಂಡು ಈ ಒಂದು ಈ ಮಾಫಿಯಾದಲ್ಲಿ ತೊಡಗಿಕೊಂಡಿರುವಂತಹ ಈ ಕಿಡ್ನಿ ಏಜೆಂಟ್ಗಳ ಬಗ್ಗೆ ನಾವು ರಹಸ್ಯವಾಗಿ ಅವರ ಬಣ್ಣ ಬಯಲು ಮಾಡ್ತೀವಿ. ಆದ್ರೆ ನಮ್ಮ ಸ್ಟೋರಿ ಏರಾದ ತಕ್ಷಣ ಅವರು ತಲೆಮರೆಸ್ಕೊಂಡು ಬಿಡ್ತಾರೆ. ಅವರು 1 ತಿಂಗಳು 2 ತಿಂಗಳು ಆ ಊರಿಗೆ ಬರೋದೇ ಇಲ್ಲ. ಆವಾಗ ಜಿಲ್ಲಾಡಳಿತಕ್ಕೆ ಅವರನ್ನು ಪತ್ತೆ ಹಚ್ಚಕ್ಕೆ ಕಷ್ಟ ಆಗುತ್ತೆ. ಇದು 1 ದಿನದ ಪ್ರೊಸೆಸ್ ಆಗಬಾರ್ದು, ಇದೊಂದು ನಿರಂತರ ಪ್ರೊಸೆಸ್ ಆಗಬೇಕು. ಆಮೇಲೆ ಅಲ್ಲೊಂದು ಸರ್ವೆ ಕೂಡ ಆಗಬೇಕು. ಯಾಕೆ ರಾಮನಗರ ಮಾಗಡಿಯಲ್ಲಿ ಮನೆ ಮನೆಗೆ ಕಿಡ್ನಿ ಕೊಟ್ಟಿದ್ದಾರೆ, ಏನು ಸಮಸ್ಯೆ, ಯಾವ ರೀತಿ ಮಾಫಿಯಾ ಮಂದಿ ಇಲ್ಲಿ ಬಂದು ಅಪ್ರೋಚ್ ಆಗ್ತಾರೆ, ಯಾರ್ಯಾರು ಈ ಮಾಫಿಯಾ ಜೊತೆ ಕೈ ಜೋಡಿಸಿದ್ದಾರೆ, ಈ ರೀತಿಯ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಏನು ಮೊನ್ನೆ ಆರೋಗ್ಯ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಸ್ಕ್ವಾಡ್ ರಚಿಸ್ತೀನಿ ಅಂತ. ಆ ಸ್ಕ್ವಾಡನ್ನು ಆದಷ್ಟು ಬೇಗ ರಚಿಸಬೇಕು. ಇದರಲ್ಲಿ ಪ್ರಮುಖವಾಗಿ ಆರೋಗ್ಯ ಸಚಿವರಿಗಿಂತಲೂ ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸ್ಕೊಳ್ಬೇಕು. ಪ್ರತಿ ಬಾರಿಯೂ ಜಿಲ್ಲಾಧಿಕಾರಿಗಳು ಒಬ್ಬರನ್ನೋ ಇಬ್ಬರನ್ನೋ ಏಜೆಂಟ್ಗಳನ್ನು ಬಂಧನ ಮಾಡ್ತಾರೆ, ಆಮೇಲೆ ಮುಕ್ತಗೊಳಿಸ್ತಾರೆ, ಮತ್ತದೇ ದಂಧೆಯಲ್ಲಿ ತೊಡಕೊಳ್ತಾರೆ. ಒಂದು ಅಂಶ ಏನಂದ್ರೆ ಪ್ರತಿಮಾ, ಇಲ್ಲಿ ಕಿಡ್ನಿ ಕೊಡುವವರು ಯಾರು
ಯಾರೂ ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆ ಹಾಕೊಂಡು ಅಥವಾ ನಾವು ಕಿಡ್ನಿ ಕೊಟ್ಟಿದ್ದೀವಿ ಅಂತ ಟಾಮ್ ಟಾಮ್ ಬಡಿಸ್ಕೊಂಡು ಯಾರು ಹೇಳಲ್ಲ. ಯಾರೂ ಕೂಡ ಕಿಡ್ನಿ ಕೊಡೋರು ಗುಪ್ತವಾಗಿ ಅದನ್ನು ಮಾಡ್ತಾರೆ. ಯಾವಾಗ ಇವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತವೆ, ಯಾವಾಗ ದುಡ್ಡಿನ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ಮಾತ್ರ ಪ್ರಕರಣಗಳು ಹೊರಗೆ ಬರುತ್ತೆ. ಇಲ್ಲದಿದ್ರೆ ಇದು ನಿರಂತರವಾಗಿ ಸಾಗುತ್ತೆ. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಪ್ರತಿಮಾ, ಶ್ರೀಲಂಕಾ ಮಾತ್ರ ಅಲ್ಲ, ಶ್ರೀಲಂಕಾದಲ್ಲಿ ಈಗ ಸ್ವಲ್ಪ ಬ್ರೇಕ್ ಹಾಕ್ತಾ ಇದ್ರಂತೆ. ಸಿಂಗಾಪುರ, ಇರಾನ್ ಕಡೆನೂ ಹೋಗ್ತಿದೆ. ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ನಮ್ಮ ರಾಜ್ಯದ ಕಿಡ್ನಿಗಳನ್ನು ಯಥಾವತ್ತಾಗಿ ತಗೊಂಡು ಹೋಗಿ ಅಲ್ಲಿ ಆಪರೇಷನ್ ಮಾಡ್ತಿದ್ದಾರೆ. ಒಟ್ಟಾರೆ ನಮ್ಮ ನಾಡಿನ ಜನರ ಅಮಾಯಕರ ಕಿಡ್ನಿಗಳು ಇಲ್ಲಿ ಕಳವಾಗ್ತಿರೋ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದು ರಾಮನಗರಕ್ಕೆ ಒಂದಕ್ಕೆ ಸೀಮಿತವಾಗಿರುವಂತಹ ಸಮಸ್ಯೆ ಅಲ್ಲ. ನಾನು ಸ್ಟೋರಿ ಮಾಡಿದ ನಂತರ ನನಗೆ ಬೀದರ ಬಿಜಾಪುರದಿಂದಲೂ ಕೂಡ ಕಾಲ್ ಬಂದಿತ್ತು, ಅಲ್ಲೂ ಕೂಡ ಈ ದಂಧೆ ನಡೀತಿರುವೆ ಅನ್ನುವಂಥದ್ದು. ವಿಜಯಲಕ್ಷ್ಮಿ, ಪ್ರಮುಖವಾಗಿ ಇರುವಂತದ್ದು ಅಂತಂದ್ರೆ ಕಿಡ್ನಿ ರಫ್ತಾಗುತ್ತೆ ವಿದೇಶಗಳಿಗೆ ಅಂತಂದ್ರೆ ಎಷ್ಟು ದೊಡ್ಡ ಮಟ್ಟದ ಜಾಲ ಅನ್ನೋದು ಅರಿವಿಗೆ ಬರುತ್ತೆ. ನಮ್ಮ ಪ್ರತಿನಿಧಿಗಳಿಗೆ, ನಿಮ್ಮ ತಂಡಕ್ಕೆ ಗೊತ್ತಾದಂತಹ ಸತ್ಯ ಆಗಿದ್ರೆ ಜನಪ್ರತಿನಿಧಿಗಳಿಗೆ ಅರ್ಥ ಆಗೋದಿಲ್ವಾ, ಅಲ್ಲಿರುವಂತಹ ಜಿಲ್ಲಾಡಳಿತಕ್ಕೆ ಗೊತ್ತಾಗೋದಿಲ್ವಾ, ರಾಜ್ಯಾದ್ಯಂತ ವ್ಯಾಪಿಸಿದೆ ಅಂತಂದ್ರೆ ನಿಜಕ್ಕೂ ಆ ಜಿಲ್ಲೆಯ ಉಸ್ತುವಾರಿನ ಹೊತ್ಕೊಂಡಂತಹ ಸಚಿವರುಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಅಂತ. ಅಲ್ಲ, ಇದು ಖಂಡಿತ. ಏನ್ ಗೊತ್ತಾ ಪ್ರತಿಮಾ, ಇಲ್ಲಿ ಜಿಲ್ಲಾಡಳಿತಗಳು ಅಲ್ಲಿ ಗಂಭೀರವಾಗಿ ಪರಿಗಣಿಸ್ಕೋಬೇಕು, ಆಮೇಲೆ ಜನಪ್ರತಿನಿಧಿಗಳು ಮಾಡಬೇಕು. ಇಲ್ಲಿ ಏನಾದ್ರೂ ಇಂಥ ಸ್ಟೋರಿ ಮಾಡಿದಾಗ ಅದರ ಗಂಭೀರತೆನ ಅರಿತುಕೊಂಡು ಅದನ್ನ ಒಂದು ತಳಮಟ್ಟದಲ್ಲಿ ಏನಾದರೂ ಅಧ್ಯಯನ ಮಾಡಿದ್ರೆ ಅದರ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ. ಈ ಅಧಿಕಾರಿಗಳು ಏನ್ ಮಾಡ್ತಾರೆ, ಓ ಆ ಸ್ಟೋರಿ ಮಾಡಿದೀವಿ, ಆ ಏಜೆಂಟ್ ಅನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ. ಆ ಏಜೆಂಟೇ ಮಾತ್ರ ಅಲ್ಲ, ಅವನಂತ ಸಾಕಷ್ಟು ಏಜೆಂಟ್ಗಳು ತೆರೆಮರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಆ ಏಜೆಂಟ್ ಸಿಗ್ಲಿಲ್ಲ, ಅಯ್ಯೋ ಇದು ಹಳೆ ಸ್ಟೋರಿ, ಈ ರೀತಿಯ ಒಂದು 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 ನಿರ್ಲಕ್ಷ್ಯ ಧೋರಣೆಯನ್ನು ತಾಳೋದ್ರಿಂದಾಗಿ ಈ ಸಮಸ್ಯೆಗೆ ಇವತ್ತಿಗೂ ಕೂಡ ಕಡಿವಾಣ ಹಾಕಕ್ಕಾಗಿಲ್ಲ. ಬದಲಾಗಿ ಇದರ ಗಂಭೀರತೆ ಹೆಚ್ಚುತ್ತಾನೆ ಇದೆ. ನಮ್ಮ ದೇಶದ, ನಮ್ಮ ರಾಜ್ಯದ ಕಿಡ್ನಿ ಬೇರೆ ಬೇರೆ ಕಡೆ ಅಂದ್ರೆ ನಮ್ಮ ಯುವಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕಿಡ್ನಿಗಳನ್ನ ಕೊಡುವಂತ ಮತ್ತೆ ಅವರನ್ನ ಸುಲಿಗೆ ಮಾಡುವಂತ, ಅವರ ಅಂಗಾಂಗಗಳನ್ನ ಕತ್ತರಿಸುವಂತ ಒಂದು ವಿಕೃತ ದಂಧೆ ನಡೀತಾ ಇದೆ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾವು ಹೇಳೋದು. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ನಿಜಕ್ಕೂ ಇದರ ಬಗ್ಗೆ ಸಂಪೂರ್ಣವಾಗಿ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ, ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಬೇಕು, ಜೊತೆಗೆ ಸಚಿವರುಗಳು ಹೇಳಿದಂತಹ ಭರವಸೆಯನ್ನು ಈಡೇರಿಸಲಿ ಎನ್ನುವಂಥದ್ದು. ಈ ಕುರಿತು ರಹಸ್ಯ ಕಾರ್ಯಾಚರಣೆಯನ್ನು ಕವರ್ ಸ್ಟೋರಿ ತಂಡ ನಡೆಸಿತು, ಅದರ ಕುರಿತು ಕೆಲವೊಂದು ಬೈಕ್ಗಳಿವೆ, ಬನ್ನಿ ಅದನ್ನು ನೋಡೋಣ. ಅವ್ರಿಗೆ ಪರಿಚಯ ಇರೋ ಕುಟುಂಬ, ಅವ್ರ ಪರಿಚಯ ಇರೋರು ಅಂದರೆ ಅವ್ರಿಗೆ ಯಾರ ಪರಿಚಯ ಇರೋ ಕೊಟ್ಟಿರೋರು ಆರೋಪಿ ಕಾಂಟ್ಯಾಕ್ಟ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್, ಆಮೇಲೆ ಫ್ಯಾಮಿಲಿ ಎಲ್ಲ ರೆಡಿ ಮಾಡಿ, ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ಅಡ್ವಾನ್ಸ್ ಕೊಟ್ಟು ರೆಡಿ ಮಾಡ್ಕೊಡ್ತೀನಿ. ಎಷ್ಟು ಕೊಡ್ಬೇಕಾಗ್ತಿತ್ತು ಅಡ್ವಾನ್ಸು? ಈಗ ನಮ್ಮ ಪೇಪರ್ ವರ್ಕ್ ಎಲ್ಲ ಮಾಡಬೇಕು ಅಂದ್ರೆ 1,00,000 ಅಡ್ವಾನ್ಸ್ ಬೇಕಿದೆ. ಒಂದು ಈ ಪೇಪರ್ ಎಲ್ಲ ಮಾಡಬೇಕಲ್ಲ, ರೇಷನ್ ಕಾರ್ಡ್ಗೆ 20,000 ಒಂದು ಸಲ ಇವಾಗ ಕೊಟ್ಟರೆ ಸಾಯಂಕಾಲ ಇಸ್ಕೊಡ್ತೀನಿ. ಬೆಳಗ್ಗೆ ಕೊಟ್ಟರೆ ಸಂಜೆ ಒಳಗಡೆ ಇರೋದು. ಐಡಿ ಕಾರ್ಡ್ ಅಡ್ರೆಸ್ ನಿಮ್ಗೆ ಯಾವ ಬೇಕು ತೆಗಿತಿರ್ತೀವಿ, ಬಾಂಬೆ ಸೈಡ್ ಹೆಂಗಿರುತ್ತೆ ರೇಷನ್ ಕಾರ್ಡ್ ಅವ್ರನ್ನ ನಮ್ಗೆ ಜೆರಾಕ್ಸ್ ಕಾಪಿ ಬೇಕಷ್ಟು. ಒಂದು ಜೆರಾಕ್ಸ್ ಇದ್ರೆ ಸೇಮ್ ಅದೇ ಫಿಲ್ಮ್ ತೆಗಿತಿರ್ತೀವಿ. BPL ಕಾರ್ಡ್ ಬೇಕಾ, APL ಬೇಕಾ? ಎಲ್ಲಿ ಮೇಡಮ್? ಅಲ್ಲಿ ಲೇಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಅಲ್ಲಿ ನಿಮ್ಗೆ ಗೊತ್ತಿರೋದು ಇದರ ಅಂತ. ಓಕೆ, ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿರಲ್ಲ.